ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ತುಳುನಾಡಿನ ಮಟ್ಟಿಗೆ ಆ ಹೆಸರೇ ಒಂದು ಕಾರಣಿಕ ಶಕ್ತಿ. ಭಕ್ತಿಯಿಂದ ಆ ಹೆಸರು ಕೂಗಿದರೆ ಎಂಥ ಸಂಕಷ್ಟವೂ ಕ್ಷಣಾರ್ಧದಲ್ಲಿ ಪರಿಹಾರ ಸಿಕ್ಕ ಉದಾಹರಣೆ ಇದೆ. ಅದರಲ್ಲೂ ಎಷ್ಟೇ ಬೆಲೆ ಬಾಳುವ ವಸ್ತುಗಳು ಕಳೆದು ಹೋದರೂ ದಿಕ್ಕೇ ತೋಚದ ಲಕ್ಷಾಂತರ ಜನ ಮೊದಲು ಕರೆಯುವುದೇ ಆ ದೈವದ ಹೆಸರು. ಶತಶತಮಾನಗಳಿಂದಲೂ ತುಳುನಾಡಿನಲ್ಲಿ ದೈವೀ ಶಕ್ತಿಯ ದರ್ಶನ ಮಾಡಿಸುತ್ತಿರುವ ಆ ನಂಬಿಕೆಯ ದೈವವೇ ಸ್ವಾಮಿ ಕೊರಗಜ್ಜ. ಈಗ ನಾವು ಬಂದಿರುವುದು ಶ್ರೀ ಕ್ಷೇತ್ರ ಪೇಟೆ ಬೆಟ್ಟು ಕಟ್ಪಾಡಿಯ ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ ಮತ್ತು ಶ್ರೀ ಸ್ವಾಮಿ ಕೊರಗಜ್ಜ ಸನ್ನಿಧಿ. ಇದು ಉಡುಪಿ ಕಡ್ಪಾಡಿಯ ರಾಷ್ಟ್ರೀಯ ಹೆದ್ದಾರಿಯಿಂದ 500 ಮೀಟರ್ ಅಂತರದಲ್ಲಿದೆ. ಈಗ ನಾವು ದೈವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇಲ್ಲಿ ನಾಯಿಗಳ ಮೂರ್ತಿಯನ್ನು ನೀವು ನೋಡಬಹುದು. ಇಲ್ಲಿ ಯಾಕೆ ನಾಯಿಗಳ ಮೂರ್ತಿಯನ್ನು ಇಟ್ಟಿದ್ದಾರೆ ಅಂದರೆ ಬೊಬ್ಬುಸ್ವಾಮಿ ದೈವಕ್ಕೆ ನಾಯಿಗಳಂದರೆ ತುಂಬ ಇಷ್ಟ. ಈಗ ನೀವು ನೋಡ್ತಾ ಇರುವುದೇ ಸ್ವಾಮಿ ಕೊರಗಜ್ಜನ ಸನ್ನಿಧಿ. ಮಾನವ ರೂಪದಲ್ಲಿ ಇದ್ದ ಕೊರಗತನಿಯ ಮಾಯಾ ರೂಪವನ್ನು ಪಡೆದು ದೈವೀ ಪುರುಷನಾಗುತ್ತಾನೆ ಎಂಬ ಪ್ರತೀತಿ ಇದೆ. ಹಾಗಾಗಿ ಮನುಷ್ಯರು ತಿನ್ನುವ ವಸ್ತುಗಳನ್ನೇ ಹರಕೆ ರೂಪದಲ್ಲಿ ಅಜ್ಜನಿಗೆ ನೀಡುತ್ತಾರೆ. ಉದಾಹರಣೆಗೆ ವೀಳ್ಯದೆಲೆ, ಅಡಿಕೆ ಸುಣ್ಣ, ತಂಬಾಕು, ಬೀಡಿ, ಸೇಂದಿ, ಚಕ್ಕುಲಿ, ಮದ್ಯ ಹೆಚ್ಚಾಗಿ ಹರಕೆಯಾಗಿ ನೀಡಲಾಗುತ್ತದೆ. ಅಮೂಲ್ಯವಾದ ಅಥವಾ ಯಾವುದೇ ಸಣ್ಣ ವಸ್ತು ಕಳೆದು ಹೋದರೂ ಅಜ್ಜನನ್ನು ಮನಸ್ಸಿನಲ್ಲಿ ನೆನೆದು ಹರಕೆಯನ್ನು ಹೇಳಿದರೆ ಸಾಕು, ಆ ವಸ್ತು ಮತ್ತೆ ಕೈ ಸೇರಿದ ಅನೇಕ ಉದಾಹರಣೆಗಳಿದೆ ಎಂಬ ಬಲವಾದ ನಂಬಿಕೆ ಇಂದಿಗೂ ಕೂಡ ತುಳುನಾಡಿನ ಜನರಲ್ಲಿ ಇದೆ. ಯಾವುದರಲ್ಲೂ ಭಕ್ತಿ ಮುಖ್ಯವಾಗಿ ಬೇಕಾಗಿರುತ್ತದೆ. ಯಾವುದೇ ಜಾಗದಲ್ಲಿ ನಿಂತು ಮನಸಾರೆ ಅಜ್ಜ ಎಂದು ಕರೆದರೆ ನಾವಿದ್ದ ಜಾಗಕ್ಕೆ ಅಜ್ಜ ಬರುತ್ತಾನೆ ಎಂಬುದು ಭಕ್ತರ ನಂಬಿಕೆ. ಈಗ ನೀವು ನೋಡ್ತಾ ಇರುವುದು ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ. ಬಬ್ಬುಸ್ವಾಮಿ ಇಡೀ ದೈವಗಳಿಗೆ ರಾಜ, ಮುಂಡಾಳ ಸಮಾಜದ ಸ್ವಾಮಿ, ಕರಿಗಂಧದ ಗುರಿಕಾರ ಬಬ್ಬುಸ್ವಾಮಿ. Thank you.
ಸಾವಿರ ವರ್ಷಕ್ಕೂ ಅಧಿಕ ಇತಿಹಾಸ ಹೊಂದಿರುವ ಶ್ರೀಕ್ಷೇತ್ರವು ಜೀರ್ಣಗೊಂಡಿದ್ದು ಸ್ಥಾಪಕ ಗುರಿಕಾರರಾದ ದಿವಂಗತ ಗುರುವ ಮೇಸ್ತ್ರಿ ಮುಂದಾಳತ್ವದಲ್ಲಿ ಕಟಪಾಡಿಯ ಪಾಂಗಳ ನಾಯಕ್ ಮನೆತನದ ಸಹಕಾರದಿಂದ 2000ನೇ ಇಸವಿಯಲ್ಲಿ ಜೀರ್ಣೋದ್ಧಾರವನ್ನು ಕಂಡು ಕ್ಷೇತ್ರದ ಸನ್ನಿಧಾನದ ಶಕ್ತಿಗಳು ಬೆಳಗುತ್ತಾ ಬಂತು. ಪ್ರತಿ ತಿಂಗಳ 3 ಭಾನುವಾರಗಳಲ್ಲಿ ದರ್ಶನ ಸೇವೆಯು ಜರುಗುತ್ತಿದ್ದು ಆರೋಗ್ಯ, ಮಾಂಗಲ್ಯ ಭಾಗ್ಯ, ಸಂತಾನ ಭಾಗ್ಯ, ಉದ್ಯೋಗ, ವ್ಯವಹಾರದ ನಿಮಿತ್ತ ದೂರದ ಮಹಾರಾಷ್ಟ್ರ ರಾಜ್ಯ, ಕರ್ನಾಟಕ ಸಹಿತ ವಿವಿಧ ರಾಜ್ಯಗಳ ಸಮಸ್ತ ಭಕ್ತಾದಿಗಳ ಪ್ರವಾಹವೇ ಸನ್ನಿಧಾನಕ್ಕೆ ಹರಿದು ಬಂದು ತಮ್ಮ ಸಂಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದಾರೆ. ಇಲ್ಲಿ ಶ್ರೀ ಬಬ್ಬುಸ್ವಾಮಿ, ಶ್ರೀ ಆದಿಶಕ್ತಿ, ಶ್ರೀ ತನ್ನಿಮಾನಿಗ, ಶ್ರೀ ಜುಮಾದಿ, ಭಂಟ, ಶ್ರೀ ಕೊರಗಜ್ಜ ಸಾನ್ನಿಧ್ಯವುಳ್ಳ ಪಂಚಶಕ್ತಿ ಶ್ರೀಕ್ಷೇತ್ರ ಪೇಟೆ ಬೆಟ್ಟು ಭಕ್ತಾದಿಗಳ ನಂಬಿಕೆಯ ಕ್ಷೇತ್ರವಾಗಿದ್ದು ಕಟಪಾಡಿ ರಾಷ್ಟ್ರೀಯ ಹೆದ್ದಾರಿಯ 500 ಮೀಟರ್ ಅಂತರದಲ್ಲಿದೆ. ಪ್ರತಿನಿತ್ಯ ಇಲ್ಲಿಗೆ ಸಾವಿರಾರು ಭಕ್ತರು ಬರುತ್ತಾರೆ. ಪ್ರತಿದಿನ ಭಕ್ತರು ಹರಕೆಯ ರೂಪದಲ್ಲಿ ಚಕ್ಕುಲಿ, ಬೀಡ, ವೀಳ್ಯದೆಲೆ, ಮದ್ಯದ ಬಾಟಲಿಯನ್ನು ಸಲ್ಲಿಸುತ್ತಾರೆ. ಹರಕೆಯ ರೂಪದಲ್ಲಿ ಸಮರ್ಪಿಸಲಾದ ಮದ್ಯವನ್ನು ನಂತರ ಪ್ರಸಾದ ರೂಪದಲ್ಲಿ ಮದ್ಯ ಸೇವಿಸುವ ಭಕ್ತರಿಗೆ ಮನೆಗೆ ತೆಗೆದುಕೊಂಡು ಹೋಗುವಂತೆ ನೀಡಲಾಗುತ್ತದೆ. ಈ ನಡುವೆ ಶ್ರೀಕ್ಷೇತ್ರದ ಕಾಣಿಕೆ ಡಬ್ಬಿಗೆ ಕಿಡಿಗೇಡಿಗಳು ಅಪಚಾರ ಎಸಗಿದ್ದುಕೊಂಡು ಬಂದಿದ್ದು 10 ಸಮಸ್ತರನ್ನು ಬೇಸರಕ್ಕೀಡು ಮಾಡಿತ್ತು. ಬಳಿಕ ಸನ್ನಿಧಾನದ ಶಕ್ತಿಗಳಲ್ಲಿ 10 ಸಮಸ್ತರು ಕೂಡಿಕೊಂಡು ನಡೆಸಿದ ಪ್ರಾರ್ಥನೆಯಂತೆ ಕಾರಣಿಕ ಕಂಡು ಬಂದಿದ್ದು ಅಪಚಾರ ನಡೆಸಿದ ಮಂದಿ ಶ್ರೀಕ್ಷೇತ್ರಕ್ಕೆ ತಲೆಬಾಗಿದ ಪ್ರಸಂಗವೂ ನಡೆದು ಸನ್ನಿಧಾನದ ಶಕ್ತಿಗಳು ಕಾರಣಿಕವನ್ನು ಮೆರೆದಿತ್ತು. ಕರಾವಳಿಯ ದೈವಾರಾಧನೆಯು ಜನರ ನಂಬಿಕೆಯ ಮೇಲೆ ನಿಂತಿದೆ. ಭಕ್ತರ ಬೇಡಿಕೆಯನ್ನು ಕ್ಷಣ ಮಾತ್ರದಲ್ಲಿ ಈಡೇರಿಸುವ ಕಾರ್ಣಿಕ ಮೆರೆಯುತ್ತಿರುವ ತುಳುನಾಡಿನ ಮೆಚ್ಚಿನ ದೈವ ಸ್ವಾಮಿ ಕೊರಗಜ್ಜನಿಗೆ ಭಕ್ತರ ಹರಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಕರಾವಳಿ ಮಾತ್ರವಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸ್ವಾಮಿ ಕೊರಗಜ್ಜ ಭಕ್ತರು ಕ್ಷೇತ್ರಗಳಿಗೆ ಬರುತ್ತಾರೆ. ನಿಮಗೂ ಕೂಡ ಏನಾದರೂ ಸಮಸ್ಯೆಗಳಿದ್ದರೆ ಒಮ್ಮೆ ಕೊರಗಜ್ಜನ ಸನ್ನಿಧಾನಕ್ಕೆ ಬಂದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು.